ಹಾಯ್ ಫ್ರೆಂಡ್ಸ್, ಈ ಭೂಮಿ ಮೇಲೆ ಇರುವ 71% ಭೂಭಾಗವನ್ನು ನೀರೇ ಆವರಿಸಿದೆ. ಅದರಲ್ಲಿ 96.5% ಸಮುದ್ರಗಳೇ ಇವೆ. ಭೂಮಿಯ ನೆಲದ ಮೇಲೆ ಇರುವ ಪ್ರಪಂಚಕ್ಕಿಂತ 3 ಪಟ್ಟು ದೊಡ್ಡದು ಆ ಸಮುದ್ರದ ಪ್ರಪಂಚ. ಆ ಸಮುದ್ರದ ಆಳ ನದಿ ಕೆರೆ ಕುಂಟೆಗಳ ರೀತಿ ಇರೋದಿಲ್ಲ, ಅಂದರೆ ಅಡಿ ಮೀಟರ್ಸ್ ಲೆಕ್ಕದಲ್ಲಿ ಇರೋದಿಲ್ಲ, ಕಿಲೋಮೀಟರ್ ಲೆಕ್ಕದಲ್ಲಿ ಇರುತ್ತೆ. ಅಂದರೆ ಪ್ರಪಂಚದ ಅತಿ ಎತ್ತರವಾದ ಪರ್ವತವಾದ ಹಿಮಾಲಯ ಪರ್ವತವನ್ನು ಸಮುದ್ರದಲ್ಲಿ ಇಟ್ಟರೆ ಅದು ಪೂರ್ತಿಯಾಗಿ ಮುಳುಗಿ ಹೋಗುತ್ತೆ. ಇಷ್ಟು ಆಳ ಮತ್ತು ವಿಶಾಲವಾದ ಈ ಸಮುದ್ರದಲ್ಲಿ ಎಷ್ಟೋ ರಹಸ್ಯಗಳು ಅಡಗಿವೆ. ನಾವೆಂದೂ ನೋಡಿರದ ಜೀವಿಗಳು ಆ ಸಮುದ್ರದ ತಳಭಾಗದಲ್ಲಿ ಇವೆ. ಈ ವಿಡಿಯೋದಲ್ಲಿ ನಾವು ಸಮುದ್ರದ ರಹಸ್ಯಗಳ ಬಗ್ಗೆ, ಅಲ್ಲಿ ಇರುವ ವಿಸ್ಮಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ, ಆದ್ದರಿಂದ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಅಭಿವೃದ್ಧಿಯಾಗುತ್ತಿರುವ ಟೆಕ್ನಾಲಜಿ ಕಾರಣದಿಂದ ಈ ಭೂಮಿ ನಮಗೆ ತುಂಬ ಚಿಕ್ಕದಾಗಿ ಕಾಣಿಸುತ್ತಿದೆ. ಅಂತರಿಕ್ಷದಿಂದ ಭೂಮಿಯನ್ನು ನೋಡ್ತಿದ್ದೀವಿ. ಒಂದೇ ದಿನದಲ್ಲಿ ಭೂಮಿಯನ್ನು ಸುತ್ತಿ ಬರುವ ಟೆಕ್ನಾಲಜಿ ಕೂಡ ಇದೆ. ಇದರ ಪ್ರಕಾರ ಭೂಮಿ ಬಗ್ಗೆ ನಮಗೆ ಪೂರ್ತಿಯಾಗಿ ಗೊತ್ತು ಅಂತ ಅಂದುಕೊಂಡಿದ್ದೀವಿ. ನಿಜ ಹೇಳಬೇಕು ಅಂದರೆ ಮಾನವನು ಸಾವಿರಾರು ವರ್ಷಗಳಿಂದ ಭೂಮಿಯನ್ನು ಅನ್ವೇಷಣೆ ಮಾಡ್ತಿದ್ರೂ ಅದಕ್ಕೆ ಟೆಕ್ನಾಲಜಿಯನ್ನು ಬಳಸಿಕೊಂಡಿದ್ದರೂ ಕೇವಲ 5% ಮಾತ್ರ ತಿಳಿದುಕೊಳ್ಳಲು ಸಾಧ್ಯವಾಗಿದೆ. ಅಂದರೆ ಈ ಭೂಮಿ ಬಗ್ಗೆ ಮಾನವನಿಗೆ ಕೇವಲ 5% ಮಾತ್ರ ಗೊತ್ತು. ಈ ಪ್ರಕೃತಿ ತುಂಬ ಬುದ್ಧಿಶಾಲಿ. ಏಕೆ ಅಂದರೆ ಈ ಮಹಾಸಮುದ್ರಗಳ ಬಗ್ಗೆ ಮಾನವನಿಗೆ ಎಷ್ಟು ತೋರಿಸಬೇಕೋ ಅಷ್ಟೇ ತೋರಿಸುತ್ತಿದೆ. ಏಕೆ ಅಂದರೆ ಈ ಭೂಮಿ ಮೇಲೆ ಜೀವ ಹುಟ್ಟಲು ಈ ಸಮುದ್ರಗಳೇ ಕಾರಣ. ಹೌದು, ಈ ಭೂಮಿ ಮೇಲೆ ಮೊಟ್ಟ ಮೊದಲ ಬಾರಿ ಜೀವ ಹುಟ್ಟಿದ್ದು ಸಮುದ್ರದಲ್ಲೇ. ಅದು ಮೈಕ್ರೋ ಆರ್ಗನಿಸಮ್ ಮತ್ತು ಬ್ಯಾಕ್ಟೀರಿಯಾವಾಗಿ. ಈ ಮೈಕ್ರೋ ಆರ್ಗನಿಸಮ್ ವರ್ಷಗಳು ಕಳೆದಂತೆ ಎವಲ್ಯೂಷನ್ ಆಗಿ ಈ ಭೂಮಿ ಮೇಲೆ ಮತ್ತು ಸಮುದ್ರದಲ್ಲಿ ಇಷ್ಟೊಂದು ಜೀವ ಬಂದಿದೆ. ಈ ಎವಲ್ಯೂಷನ್ ಕಾರಣದಿಂದಲೇ ನಾವು ಕೂಡ ಸೃಷ್ಟಿಯಾಗಿರುವುದು. ಈ ರೀತಿ ಭೂಮಿಯ ಸೃಷ್ಟಿ ರಹಸ್ಯ ಸಮುದ್ರದಲ್ಲೇ ಇದೆ. ಆದ್ದರಿಂದ ಈ ಮಾನವನಿಗೆ ಸಮುದ್ರವನ್ನು ಪೂರ್ತಿಯಾಗಿ ಅನ್ವೇಷಿಸಲು ಅವಕಾಶ ಕೊಟ್ಟರೆ ಅದನ್ನು ನಾಶ ಮಾಡಿಬಿಡ್ತಾನೆ ಅಂತ ಅದಕ್ಕೆ ಅವಕಾಶ ಕೊಡ್ತಿಲ್ಲ. ಆದರೂ ಮಾನವನು ತನ್ನ ಮೇಧಾಶಕ್ತಿಯಿಂದ ಸಮುದ್ರದ ಬಗ್ಗೆ ಅಷ್ಟೋ ಇಷ್ಟೋ ತಿಳಿದುಕೊಂಡಿದ್ದಾನೆ. ಅದರ ಬಗ್ಗೆ ಈಗ ನಾವು ನೋಡೋಣ. ಸಮುದ್ರದ ಮೇಲೆ ಬೋಟ್, ಶಿಪ್ಗಳು ಪ್ರಯಾಣಿಸುತ್ತೆ. ಈ ಭೂಮಿ ಮೇಲೆ ಅತ್ಯಂತ ದೊಡ್ಡ ಸರಕು ಸಾಗಣೆ ವಾಹನ ಅಂದರೆ ಅದು ಕಾರ್ಗೋ ಶಿಪ್. ಇವು ಸಮುದ್ರದ ಮೇಲೇ ಓಡಾಡುತ್ತೆ. ಒಂದು ಕಾರ್ಗೋ ಶಿಪ್ನ ತೂಕ ಸುಮಾರು 2 ಲಕ್ಷ ಟನ್ಸ್ ಇರುತ್ತೆ. ಇಷ್ಟು ತೂಕ ಇರೋ ವಾಹನವನ್ನು ನಾವು ಭೂಮಿ ಮೇಲೆ ಚಲಿಸಲು ಸಾಧ್ಯವಿಲ್ಲ, ಆಕಾಶದಲ್ಲಿ ಹಾರಿಬಿಡಲು ಕೂಡ ಸಾಧ್ಯವಿಲ್ಲ. ಕೇವಲ ಸಮುದ್ರದಲ್ಲಿ ಮಾತ್ರ ಇಂತಹ ವಾಹನಗಳು ಚಲಿಸುತ್ತೆ. ಇನ್ನು ಸಮುದ್ರದ ಮೇಲ್ಭಾಗದಿಂದ 40 ಮೀಟರ್ ಆಳಕ್ಕೆ ಹೋಗೋಣ. ಈ ಆಳದಲ್ಲಿ ಸ್ಕೂಬಾ ಡ್ರೈವರ್ ಸಾಮಾನ್ಯವಾಗಿ ಹೋಗ್ತಿರ್ತಾರೆ. ಈ ರೀತಿ ಅಲ್ಲಿ ಕಾಣಿಸುತ್ತಿರುವ ದೃಶ್ಯಗಳನ್ನು ಸೆರೆ ಹಿಡಿದು ಸಾಮಾನ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾನೆ ಇರ್ತಾರೆ. ಇನ್ನೂ ಕೆಲವು ಡೈವರ್ಸ್ ದಾಖಲೆ ಬರೀಬೇಕು ಅಂತ, ಸಾಧನೆ ಮಾಡಬೇಕು ಅಂತ ಇನ್ನೂ ಆಳಕ್ಕೆ ಹೋಗುವ ಪ್ರಯತ್ನವನ್ನು ಮಾಡ್ತಾರೆ. ಈ ರೀತಿ ಏರ್ಬರ್ಟ್ ನಿಚ್ಚಿ ಅನ್ನೋ ವ್ಯಕ್ತಿ 214 ಮೀಟರ್ ಆಳಕ್ಕೆ ಹೋಗಿ ದಾಖಲೆಯನ್ನು ಸೃಷ್ಟಿ ಮಾಡ್ತಾರೆ. ಅದುವರೆಗೂ ಯಾವ ಸ್ಕೂಬಾ ಡ್ರೈವರ್ ಕೂಡ ಅಷ್ಟು ಆಳಕ್ಕೆ ಹೋಗುವ ಸಾಹಸ ಮಾಡಿರಲಿಲ್ಲ. ಇಲ್ಲಿ ಫ್ಯಾಕ್ಟ್ ಏನು ಅಂದರೆ, ಒಂದೇ ಉಸಿರಿನಲ್ಲಿ ಇವರು 214 ಮೀಟರ್ ಆಳಕ್ಕೆ ಡೈವಿಂಗ್ ಮಾಡ್ತಾರೆ. ಆದರೆ ಇವರ ದಾಖಲೆಯನ್ನು ಅಹಮದ್ ಗಬ್ಬರ್ ಅನ್ನೋ ವ್ಯಕ್ತಿ ಮುರಿದು ಬಿಡ್ತಾರೆ. ಇವರು ಸುಮಾರು 332 ಮೀಟರ್ ಆಳಕ್ಕೆ ಹೋಗಿ ಹೊರಬಂದಿದ್ದಾರೆ. ಇನ್ನು 400 ಮೀಟರ್ ಆಳಕ್ಕೆ ಹೋದರೆ ಅಲ್ಲಿ ಕೂಡ ಬೇರೆ ಬೇರೆ ಜಾತಿಯ ಜೀವಿಗಳು ಕಾಣಿಸುತ್ತೆ. ಇನ್ನು 500 ಮೀಟರ್ ಆಳಕ್ಕೆ ಹೋದರೆ ಈ ಲಿಮಿಟ್ ಅನ್ನೋದು ತಿಮಿಂಗಿಲಗಳಿಗೆ ವರ್ತಿಸುತ್ತೆ. ಅಂದರೆ ಇಷ್ಟು ಆಳಕ್ಕೆ ತಿಮಿಂಗಿಲಗಳು ಕೂಡ ಹೋಗೋದಿಲ್ಲ. 500 ಮೀಟರ್ ಆಳ ಅವುಗಳಿಗೆ ಒಂದು ಲಿಮಿಟ್. ಇನ್ನು ಪೆಂಗ್ವಿನ್ ಪಕ್ಷಿಗಳು 518 ಮೀಟರ್ ಆಳಕ್ಕೆ ಹೋಗುತ್ತೆ. ಅಂದರೆ ಸುಮಾರು 1700 ಅಡಿ ಆಳದವರೆಗೆ ಹೋಗಬಲ್ಲವು. ಇವು ಆಹಾರಕ್ಕಾಗಿ ಇಷ್ಟು ಆಳಕ್ಕೆ ಹೋಗುತ್ತೆ. ಇನ್ನು 500 ಮೀಟರ್ ಆಳಕ್ಕಿಂತ ಕೆಳಗೆ ಹೋಗಬೇಕು ಅಂದರೆ ಖಂಡಿತ ಸರ್ಕಾರದ ಅನುಮತಿ ಪಡೆಯಬೇಕು. ಏಕೆ ಅಂದರೆ ಅಷ್ಟು ಆಳದಲ್ಲಿ ನಮ್ಮ ಪ್ರಾಣಕ್ಕೆ ಯಾವುದೇ ಗ್ಯಾರಂಟಿ ಇರೋದಿಲ್ಲ. ಅದೇ ರೀತಿ ಸರ್ಕಾರದ ಅನುಮತಿ ಏಕೆ ಪಡೀಬೇಕು ಅಂದರೆ 500 ಮೀಟರ್ಗಿಂತ ಕೆಳಗೆ
ಬೇರೆ ಬೇರೆ ದೇಶಗಳಿಗೆ ಸಂಬಂಧಪಟ್ಟ ನ್ಯೂಕ್ಲಿಯರ್ ಬಾಂಬ್ಸ್ನಿಂದ ತುಂಬಿರುವ ಸಬ್ಮರೈನ್ಸ್ ಅಲ್ಲಿ ರಹಸ್ಯವಾಗಿ ಇರುತ್ತೆ. ಇನ್ನೂ ಇದನ್ನು ದಾಟಿ 830 ಮೀಟರ್ ಆಳಕ್ಕೆ ಹೋದರೆ ಪ್ರಪಂಚದ ಅತಿದೊಡ್ಡ ಕಟ್ಟಡವಾದ ಬುರ್ಜ್ ಖಲೀಫಾವನ್ನು ಸಮುದ್ರದಲ್ಲಿ ರಿವರ್ಸ್ನಲ್ಲಿ ಇಟ್ಟರೆ ಅದು ಅಲ್ಲಿ ಮುಳುಗಿ ಹೋಗುತ್ತೆ. ಇನ್ನು 1000 ಮೀಟರ್ ಆಳಕ್ಕೆ ಹೋದರೆ ಅಲ್ಲಿ ಸೂರ್ಯನ ಬೆಳಕು ಕಾಣುವುದೇ ಇಲ್ಲ, ಅಂದರೆ ಅಲ್ಲಿ ಬರೀ ಕತ್ತಲೆ ಇರುತ್ತೆ. ಆದ್ದರಿಂದ ಈ ಪ್ರದೇಶವನ್ನು ಸ್ಕ್ಯಾರಿ ಝೋನ್ ಅಂತ ಕರೀತಾರೆ. ಇದಕ್ಕಿಂತ ಒಳಗೆ ಹೋಗಬೇಕು ಅಂದರೆ ಕತ್ತಲಲ್ಲಿ ಪ್ರಯಾಣಿಸಬೇಕಾಗುತ್ತೆ. ಇಲ್ಲಿ ಟಾರ್ಚ್ ಇಲ್ಲದೆ ಏನೂ ಕಾಣೋದೇ ಇಲ್ಲ. ಅದೇ ರೀತಿ ಇಷ್ಟು ಆಳಕ್ಕೆ ಹೋಗಬೇಕು ಅಂದರೆ ಸ್ಪೆಷಲ್ ಎಕ್ವಿಪ್ಮೆಂಟ್ ಸಹಾಯದಿಂದ ಮಾತ್ರ ಹೋಗಲು ಸಾಧ್ಯ. ಏಕೆ ಅಂದರೆ ಇಲ್ಲಿ ಇರುವ ವಾಟರ್ ಪ್ರೆಷರ್ ನಮ್ಮನ್ನು ನಿಮಿಷದಲ್ಲೇ ಸಾಯೋ ರೀತಿ ಮಾಡುತ್ತೆ. ಅದೇ ರೀತಿ ಈ ಕತ್ತಲಲ್ಲೂ ಸಹ ಜೀವಿಗಳು ಜೀವಿಸುತ್ತೆ. ಅಲ್ಲಿ ಇರುವ ಯಾವ ಜೀವಿ ಕೂಡ ಸಾಮಾನ್ಯ ಜೀವಿ ರೀತಿ ಇರೋದಿಲ್ಲ, ಎಲ್ಲ ವಿಚಿತ್ರವಾಗಿ ಭಯಂಕರವಾಗಿ ಇರುತ್ತೆ. ಇನ್ನು 2000 ಮೀಟರ್ ಆಳದಲ್ಲಿ ಪೂರ್ತಿಯಾಗಿ ಕತ್ತಲು ಆವರಿಸಿರುತ್ತೆ. ಅಲ್ಲಿ ಟಾರ್ಚ್ ಹಾಕಿದರೂ ಸರಿಯಾಗಿ ಕಾಣೋದಿಲ್ಲ. ಈ ಒಂದು ಕಾರಣದಿಂದಲೇ ಈ ಸಮುದ್ರವನ್ನು ಪೂರ್ತಿಯಾಗಿ ನಾವು ಅನ್ವೇಷಿಸಲು ಸಾಧ್ಯವಾಗುತ್ತಿಲ್ಲ. ಇನ್ನು 4200 ಮೀಟರ್ ಆಳಕ್ಕೆ ಹೋದರೆ ಅಲ್ಲಿ 11000 PSI ಪ್ರೆಷರ್ ಇರುತ್ತೆ. ಇದನ್ನ ಅಬ್ಯೂಸಲ್ ಝೋನ್ ಅಂತ ಕರೀತಾರೆ. ಇನ್ನೂ ದೊಡ್ಡ ದೊಡ್ಡ ಸಮುದ್ರದ ಒಳಗೆ ಇನ್ನೂ ಹೆಚ್ಚು ಆಳ ಇರುತ್ತೆ. ಈ ರೀತಿ 6000 ಮೀಟರ್ ಒಳಗೆ ಹೋದರೆ ಆಡೋ ಝೋನ್ ಬರುತ್ತೆ. ಇಲ್ಲಿ 16000 PSI ಪ್ರೆಷರ್ ಇರುತ್ತೆ. ಅಂದರೆ ಒಂದು ದೊಡ್ಡ ಬಸ್ ನಿಮ್ಮ ತಲೆ ಮೇಲೆ ಇಟ್ಟರೆ ಎಷ್ಟು ಪ್ರೆಷರ್ ಇರುತ್ತೋ ಅಷ್ಟು ಪ್ರೆಷರ್ ಇಲ್ಲಿ ಇರುತ್ತೆ. ಇನ್ನು ಇದಕ್ಕಿಂತ ಕೆಳಗೆ ಹೋಗೋದು ತುಂಬ ಕಷ್ಟ. ಆದರೂ 1960ರ ಕಾಲದಲ್ಲಿ ಡಾನ್ ವಾಲೇಶ್ ಅಂಡ್ ಜಾಕೋ ಪಿಕಾರ್ಡ್ ಅನ್ನೋ ಈ ಇಬ್ಬರು 10916 ಮೀಟರ್ ಆಳಕ್ಕೆ ಹೋಗ್ತಾರೆ. ಇವರು ಇಷ್ಟು ಆಳಕ್ಕೆ ಹೋಗಲು ಆಗಿನ ಕಾಲದಲ್ಲಿ ಇದ್ದ ಅಡ್ವಾನ್ಸ್ಡ್ ಸಬ್ಮರೈನ್ ಅನ್ನು ಬಳಸ್ತಾರೆ. ಸಮುದ್ರದ ಮೇಲ್ಭಾಗದಿಂದ 5 ಗಂಟೆಗಳ ಕಾಲ ಪ್ರಯಾಣಿಸಿದ ನಂತರ 10916 ಮೀಟರ್ ಆಳಕ್ಕೆ ಸೇರ್ತಾರೆ. ಆದರೆ ಅಲ್ಲಿ ಇದ್ದ ವಾಟರ್ ಪ್ರೆಷರ್ ಅನ್ನು ಆ ಸಬ್ಮರೈನ್ ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಇದರಿಂದ ಅವರು ಹೆಚ್ಚು ಸಮಯ ಅಲ್ಲಿ ಇರಲು ಸಾಧ್ಯವಾಗಲಿಲ್ಲ. ಒಂದು ವೇಳೆ ಅಲ್ಲೇ ಇನ್ನೂ ಸ್ವಲ್ಪ ಸಮಯ ಇದ್ದಿದ್ರೆ ಸಬ್ಮರೈನ್ ಅಲ್ಲೇ ನಾಶವಾಗಿ ಹೋಗ್ತಿತ್ತು, ಅಷ್ಟು ವಾಟರ್ ಪ್ರೆಷರ್ ಅಲ್ಲಿ ಇತ್ತಂತೆ. ಇನ್ನು ಮಾನವನಿಗೆ ತಿಳಿದ ಸಮುದ್ರದ ಆಳವಾದ ಪ್ರದೇಶ ಅಂದರೆ ಅದು ಮರಿಯಾನಾ ಟ್ರೆಂಚ್. ಈಗ ಅದರ ಬಗ್ಗೆ ನೋಡೋಣ. ಆದರೆ ಇದೇ ಡೀಪೆಸ್ಟ್ ಪ್ರದೇಶ ಅಂತ ಹೇಳಲು ಸಾಧ್ಯವಿಲ್ಲ. ಏಕೆ ಅಂದರೆ ಸಮುದ್ರದ ಬಗ್ಗೆ ಮಾನವನಿಗೆ ತಿಳಿದಿರುವುದು ಕೇವಲ 5% ಮಾತ್ರ. ಅದೇ ರೀತಿ ಸಮುದ್ರದ ಗರ್ಭದಲ್ಲಿ ಬರೀ ಕಗ್ಗತ್ತಲೆ ಇರುತ್ತೆ. ಇದರಿಂದ ಎಲ್ಲಿ ಎಷ್ಟು ಆಳ ಇದೆ ಅಂತ ಖಚಿತವಾಗಿ ಹೇಳಲು ಸಾಧ್ಯನೇ ಇಲ್ಲ. ಈ ಮರಿಯಾನಾ ಟ್ರೆಂಚ್ ಆಳ ಸುಮಾರು 11000 ಮೀಟರ್, ಅಂದರೆ 11 ಕಿಲೋಮೀಟರ್. ಇಷ್ಟು ದೂರ ಹೋಗುವುದು ಖಂಡಿತ ಅಸಾಧ್ಯ. ಆದರೂ ಅದನ್ನು ಸಾಧ್ಯ ಮಾಡಿದ್ದಾರೆ ಅಮೆರಿಕಾಗೆ ಸೇರಿದ ವಿಕ್ಟರ್ ವೆಸ್ಕೋವೋ. ಅಲ್ಲಿ ಇರುವ ಪ್ರೆಷರ್ ಅನ್ನು ಸಹಿಸಬಲ್ಲ ಟೈಟಾನಿಯಂನಿಂದ ಸಬ್ಮರೈನ್ ಅನ್ನು ತಯಾರಿಸ್ತಾರೆ. ಇದರಲ್ಲಿ ಆ 11 ಕಿಲೋಮೀಟರ್ ಪ್ರಯಾಣವನ್ನು 3.5 ಗಂಟೆಗಳ ಸಮಯದಲ್ಲಿ ಮುಗಿಸ್ತಾರೆ. ಕೊನೆಗೆ ಸಮುದ್ರದಲ್ಲಿ ಇರುವ ಆಳವಾದ ಪ್ರದೇಶವನ್ನು ಆ ಸಬ್ಮರೈನ್ ಸೇರುತ್ತೆ. ಇದು ಮಾನವನಿಗೆ ತಿಳಿದ ಅತ್ಯಂತ ಡೀಪೆಸ್ಟ್ ಪ್ರದೇಶ. ಅಲ್ಲಿ ಚಂದ್ರನ ಮೇಲೆ ಇದ್ದರೆ ಯಾವ ರೀತಿ ಫೀಲ್ ಆಗ್ತೀವೋ ಅದೇ ರೀತಿ ಫೀಲ್ ಆದ್ರಂತೆ ವಿಕ್ಟರ್ ವೆಸ್ಕೋವೋ. ಅಷ್ಟು ಆಳದಲ್ಲಿ ಅಷ್ಟು ಕಗ್ಗತ್ತಲಲ್ಲೂ ಸಹ ಜೀವಿಗಳು ಜೀವಿಸುತ್ತಿವೆ. ಇಲ್ಲಿ ವಿಚಿತ್ರವಾದ ವಿಷಯ ಏನು ಅಂದರೆ ಅಷ್ಟು ಆಳದಲ್ಲಿ ನಾವು ಬಳಸಿದ ಪ್ಲಾಸ್ಟಿಕ್ ವಸ್ತುಗಳು ಕೂಡ ಇವೆ. ಇದು ಆ ಮಹಾಸಮುದ್ರದ ತಳಭಾಗ. ಇದು ಮಾನವನಿಗೆ ಪರಿಚಯವಿಲ್ಲದ ವಾತಾವರಣ. ಅಲ್ಲಿ ಇರುವ ಒತ್ತಡಕ್ಕೆ ಮಾನವ ಸೆಕೆಂಡ್ಗಳಲ್ಲೇ ಸತ್ತು ಹೋಗ್ತಾನೆ. ಆದರೂ ಅಲ್ಲಿ ಜೀವಿಗಳು ಹೇಗೆ ಜೀವಿಸುತ್ತಿವೆ? ಸೂರ್ಯಕಿರಣಗಳು ಸೇರಲಾಗದ ಪ್ರದೇಶ ಅದು. ಹೀಗಿರಬೇಕಾದ್ರೆ ಅಲ್ಲಿ ಇರುವ ಜೀವಿಗಳಿಗೆ ಶಕ್ತಿ ಹೇಗೆ ಬರುತ್ತೆ? ಅವು ಅಲ್ಲಿ ಹೇಗೆ ಜೀವಿಸುತ್ತಿವೆ? ಒಂದರ ಜೊತೆ ಇನ್ನೊಂದು ಹೇಗೆ ಬೆರೆಯುತ್ತಿವೆ? ಇವೆಲ್ಲ ಮಾನವನ ಮೇಧಾಶಕ್ತಿಗೆ ಅರ್ಥವಾಗದ ರಹಸ್ಯಗಳು. ಚಂದ್ರನ ಮೇಲೆ ರಾಕೆಟ್ನಿಂದ ಹೋಗಿ ಅಲ್ಲಿ ಪರಿಶೋಧನೆಗಳನ್ನು ಮಾಡುವುದು ಸುಲಭ, ಆದರೆ ಸಮುದ್ರದ ತಳಭಾಗಕ್ಕೆ ಹೋಗಿ ಪರಿಶೋಧನೆಗಳನ್ನು ಮಾಡುವುದು ತುಂಬಾ ಕಷ್ಟ, ಅದು ಅಸಾಧ್ಯ ಕೂಡ. ಚಂದ್ರನ ಮೇಲೆ 0 ಗ್ರಾವಿಟಿ ಇದೆ, ಆದರೆ ಸಮುದ್ರದ ಒಳಗೆ ಡಬಲ್ ಗ್ರಾವಿಟಿ ಇದೆ. ಭೂಮಿಯ ಕೆಳಗೆಯಿಂದನೂ ಗ್ರಾವಿಟಿ ಇರುತ್ತೆ, ಅದಕ್ಕಿಂತ 100 ಪಟ್ಟು ಹೆಚ್ಚು ಗ್ರಾವಿಟಿ ನಮ್ಮನ್ನು ಮೇಲಿನಿಂದ ತಳ್ಳುತ್ತಿರುತ್ತೆ.
ಈ ಕಾರಣದಿಂದ ಸಮುದ್ರದ ಒಳಗೆ ನಾವು ಯಾವ ಪರಿಶೋಧನೆಗಳನ್ನು ಮಾಡಲು ಸಾಧ್ಯವಿಲ್ಲ ಅದನ್ನು ಅನ್ವೇಷಿಸಲು ಕೂಡ ಸಾಧ್ಯವಿಲ್ಲ ಇದರ ಪ್ರಕಾರ ಮಾನವನು ಇನ್ನೆಷ್ಟೇ ವರ್ಷಗಳು ಪ್ರಯತ್ನ ಪಟ್ಟರೂ ಸಮುದ್ರದ ತಳಭಾಗದಲ್ಲಿ ಏನಿದೆ ಅಂತ ಪೂರ್ತಿಯಾಗಿ ತಿಳಿದುಕೊಳ್ಳಲು ಖಂಡಿತ ಸಾಧ್ಯವಿಲ್ಲ ಅಲ್ಲಿ ಜೀವಿಸುವ ಜೀವಿಗಳ ಪರಿಚಯ ಮಾನವನಿಗೆ ಇಲ್ಲ ನಾವೆಂದು ನೋಡಿರದ ನಾವೆಂದು ಊಹೆ ಮಾಡಲು ಕೂಡ ಸಾಧ್ಯವಾಗದ ತುಂಬಾ ವಿಚಿತ್ರವಾದ ಜಲಚರಗಳು ಅಲ್ಲಿ ಇವೆ ಯುವ ಫ್ರೆಂಡ್ ಸಮುದ್ರಕ್ಕೆ ಸಂಬಂಧಪಟ್ಟಂತ ರಹಸ್ಯಗಳು ಇವುಗಳ ಬಗ್ಗೆ ನೀವೇನಂತೀರಾ ಸಮುದ್ರವನ್ನು ಮಾನವನು ಅನ್ವೇಷಿಸಲು ಸಾಧ್ಯನಾ ಅಥವಾ ಇಲ್ಲವಾ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹ್ಯಾವ್ ಎ ನೈಸ್ ಡೇ